ರಾಜ್ಯದ ಐವರಿಗೆ ಕೇಂದ್ರ ಮಂತ್ರಿಮಂಡಲದಲ್ಲಿ ಈಗಾಗಲೇ ಸ್ಥಾನ ಸಿಕ್ಕಿದೆ. ಆಲ್ರೆಡಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿ ಆಗಿದೆ. ಆದ್ರೆ ಈಗಿರುವಂತಹ ಕುತೂಹಲ, ಯಾರಿಗೆ ಯಾವ ಖಾತೆ ಸಿಗುತ್ತೆ, ಯಾವ ಮುಖ್ಯ ಖಾತೆ ಸಿಗುತ್ತೆ ಅನ್ನುವಂತಹ ಕುತೂಹಲ, ಪ್ರಮುಖ ಖಾತೆಗಳನ್ನ ಯಾರು ಹಂಚಿಕೊಳ್ತಾರೆ ಅನ್ನೋದೇ ಇನ್ನೂ ಕೂಡ ಸಸ್ಪೆನ್ಸ್. ಹಣಕಾಸು ಇಲಾಖೆಯ ಹೊಣೆ ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ಹೆಗಲಿಗೆ ಇರುತ್ತಾ, ಅವರಿಗೆ ಆ ಒಂದು ಜವಾಬ್ದಾರಿಯನ್ನ ವಹಿಸಲಾಗುತ್ತಾ ಅನ್ನುವಂತಹ ಕುತೂಹಲದ ಜೊತೆಗೆ, ಈಗಾಗಲೇ ಹಲವು ದಿನಗಳಿಂದಲೂ ಕೇಳಿ ಬರ್ತಾ ಇದೆ, ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ್ರೆ ಯಾವ ಖಾತೆಯನ್ನ ಕೇಳ್ತಾ ಇದ್ದಾರೆ, ಅದು ಕೃಷಿ ಖಾತೆಯನ್ನ ಕೇಳ್ತಿದ್ದಾರೆ ಅನ್ನುವ ಚರ್ಚೆಗಳು ಮಾತುಗಳು ಆರಂಭ ಆಗಿದೆ. ಹಾಗಾದ್ರೆ ಕಳೆದ ಬಾರಿ ಸಂಸದೀಯ ವ್ಯವಹಾರಗಳ ಸಚಿವರಂತಹ ಪ್ರಹ್ಲಾದ್ ಜೋಶಿ ಆ ಖಾತೆಯನ್ನ ನಿರ್ವಹಣೆ ಮಾಡಿದ್ರು, ಈ ಸಲ ಕೂಡ ಅವರಿಗೆ ಆ ಜವಾಬ್ದಾರಿಯನ್ನ ನೀಡಲಾಗುತ್ತಾ, ಶೋಭಾ ಕರಂದ್ಲಾಜೆ ಸೋಮಣ್ಣ ಅವರಿಗೆ ಯಾವ ಖಾತೆ ಸಿಗುತ್ತೆ, ಸಾಕಷ್ಟು ಕುತೂಹಲ ಇದೆ. ಇವತ್ತು ಸಂಜೆ 5 ಗಂಟೆಗೆ ಸಚಿವ ಸಂಪುಟ ಸಭೆ ನಡೆಯಲಿದೆ. ಇವತ್ತು ಸಂಜೆ ಒಳಗೆ ಖಾತೆ ಹಂಚಿಕೆ ಆಗುವಂತಹ ಸಾಧ್ಯತೆ ಕೂಡ ಇದೆ. ಆ ಎಲ್ಲ ಕುತೂಹಲಕ್ಕೂ ತೆರೆ ಬೀಳುವಂತಹ ಸಾಧ್ಯತೆ ಕೂಡ ಇದೆ. ಯಾಕಂದ್ರೆ ರಾಜ್ಯದ ಐವರಿಗೆ ಈಗಾಗಲೇ ಮಂತ್ರಿ ಸ್ಥಾನ ಸಿಕ್ಕಿದೆ. ಈ ಐವರಲ್ಲಿ ಯಾರ್ಯಾರಿಗೆ ಯಾವ ಖಾತೆ ಸಿಗಲಿದೆ? ಈಗಾಗಲೇ ರಾಜ್ಯದಿಂದ 5 ವರಿಗೆ ಮಂತ್ರಿ ಸ್ಥಾನ ಸಿಕ್ಕಿರುವ ಹಿನ್ನೆಲೆಯಲ್ಲಿ ಯಾವ ಖಾತೆ ಸಿಗಬಹುದು, ಇವೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಚಿದಾನಂದ ಪಟೇಲ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಿದಾನಂದ ಪಟೇಲ್, ಈಗಾಗಲೇ ಖಾತೆಗಳ ಹಂಚಿಕೆ ಬಗ್ಗೆನೇ ಬಹಳ ಕುತೂಹಲ ಇರುವಂತದ್ದು, ಯಾವ ಖಾತೆಗಳು ಸಿಗಬಹುದು, ಅದರಲ್ಲಿ ಪ್ರಮುಖವಾಗಿ ನಿರ್ಮಲಾ ಸೀತಾರಾಮನ್, ಪ್ರಹ್ಲಾದ್ ಜೋಶಿಗೆ ಈ ಹಿಂದೆ ಇದ್ದಂತಹ ನಿರ್ವಹಣೆ ಮಾಡಿದಂತಹ ಖಾತೆ ಸಿಗಬಹುದಾ, ಸೋಮಣ್ಣಗೆ, ಶೋಭಾ ಕರಂದ್ಲಾಜೆಗೆ, ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಸಿಗಬಹುದು ಅಂತದ್ದು, ಯಾವೆಲ್ಲ ಮಾತುಗಳು ಚರ್ಚೆಗಳು ಕೇಳಿ ಬರ್ತಾ ಇದೆ ಈ ವಿಚಾರದಲ್ಲಿ. ನವಿತಾ ಜೈನ್, ರಾಜ್ಯಸಭಾ ಸದಸ್ಯರಾಗಿರ್ತಕ್ಕಂಥ ನಿರ್ಮಲಾ ಸೀತಾರಾಮನ್ ರವರು ಸೇರಿ ಕರ್ನಾಟಕದಿಂದ 5 ವರಿಗೆ ಮಂತ್ರಿ ಸ್ಥಾನ ಲಭಿಸಿರ್ತಕ್ಕಂಥದ್ದು, ಇವತ್ತು ಸಂಜೆ ಒಳಗಡೆ ಖಾತೆಯನ್ನು ಹಂಚಿಕೆ ಮಾಡಲಾಗುವಂಥದ್ದು. ಎನ್ಡಿಎ ಸರ್ಕಾರದ ಮೊದಲ ಸಚಿವ ಸಂಪುಟ ಸಭೆ ಇವತ್ತು ಪ್ರಧಾನಿ ನರೇಂದ್ರ ಮೋದಿಯವರ ನಿವಾಸದಲ್ಲಿ ನಡೆದಿರತಕ್ಕಂಥದ್ದು. 100 ದಿನಗಳ ಕಾರ್ಯಸೂಚಿ ಸಂಬಂಧಪಟ್ಟಾಗೆ ಮತ್ತು ಯೋಜನೆಗಳ ಸಂಬಂಧಪಟ್ಟಾಗೆ ಸಚಿವರ ಜೊತೆ ಸುದೀರ್ಘವಾಗಿ ಇವತ್ತು ಚರ್ಚೆಯನ್ನ ಮಾಡಲಿದ್ದಾರೆ. ಹಾಗಾಗಿ ಆ ಸಂಜೆ ಒಳಗಡೆ ಬಹುತೇಕ ಖಾತೆ ಹಂಚಿಕೆ ಕೆಲಸ ಸಂಪೂರ್ಣ ಮುಗಿಯಲಿದೆ ಎಂಬ ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಆದರೆ ಕರ್ನಾಟಕದಿಂದ ಯಾರಿಗೆಲ್ಲ ಯಾವ ಖಾತೆ ಎಂಬ ಚರ್ಚೆ ಆರಂಭ ಆಗಿರುವಂಥದ್ದು, ಅದರಲ್ಲಿ ಪ್ರಮುಖವಾಗಿ ಎನ್ಡಿಎ ಭಾಗವಾಗಿರತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಪ್ರಮುಖವಾಗಿರತಕ್ಕಂಥ ಕೃಷಿ ಖಾತೆ ನೀಡುವ ಸಾಧ್ಯತೆ ಬಹುತೇಕ ನಿಚ್ಚಳವಾಗಿದೆ ಅಂತೇಳಿ ಮೂಲಗಳು ಹೇಳ್ತಿರುವಂಥದ್ದು. ಈಗಾಗಲೇ ಕೃಷಿ ಖಾತೆ ಬೇಕಂತೇಳಿ ಎಚ್ ಡಿ ಕುಮಾರಸ್ವಾಮಿ ಅವರು ತಮ್ಮ ಅಭಿಪ್ರಾಯವನ್ನು, ತಮ್ಮ ಅಭಿಲಾಷೆಯನ್ನು ಕೂಡ ಈಗ ವ್ಯಕ್ತಪಡಿಸಿರುವಂಥದ್ದು. ಇದೇ ಕಾರಣಕ್ಕಾಗಿ ಗೋವಾದ ಮುಖ್ಯಮಂತ್ರಿ ಅಶೋಕ್ ಸಾವಂತ್ ಜೊತೆ ಕೂಡ ಮಾತುಕತೆಯನ್ನು ನಡೆಸಿರುವಂಥದ್ದು. ಮತ್ತೊಂದು ಕಡೆ ಕೃಷಿ ಖಾತೆ ಕೊಡೋದ್ರಿಂದ ಎಲ್ಲೊಂದು ಕಡೆ ಅದರ ನಿರ್ವಹಣೆಗೆ ನನಗೆ ಅನುಕೂಲ ಆಗುತ್ತೆ. ರೈತರ ಸಮಸ್ಯೆಗಳು ಮತ್ತು ರೈತರ ಏಳುಬೀಳುಗಳು, ಬೆಳೆಗಳು ಸೇರಿದಂತೆ ಎಲ್ಲದರ ಬಗ್ಗೆ ಕೂಡ ನಾನು ನನ್ನದೇ ಆದ ಅರಿವನ್ನು ಇಟ್ಕೊಂಡಿದ್ದೀನಿ. ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾವನ್ನು ಮಾಡಿದ್ದೀನಿ ಮತ್ತು ಜೆಡಿಎಸ್ ಗ್ರಾಮೀಣ ಪಕ್ಷ ಆಗಿದ್ದರಿಂದ ನಮಗೆ ರೈತಾಪಿ ಮತಗಳೇ ಹೆಚ್ಚಿರತಕ್ಕಂಥದ್ದು ಎಂಬ ತಮ್ಮದೇ ಆದ ಒಂದು ನಿಲುವನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದು. ಹಾಗಾಗಿ ಕೃಷಿ ಖಾತೆಯನ್ನು ಕೊಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಆದರೆ ಕೃಷಿ ಖಾತೆಗೆ ಬಿಹಾರದ ಮುಖ್ಯಮಂತ್ರಿಯಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಪರೋಕ್ಷವಾಗಿ ಬೇಡಿಕೆ ಇಟ್ಟಿರ್ತಕ್ಕಂಥದ್ದು. ಯಾಕಂತೇಳಿದ್ರೆ ಈಗಾಗಲೇ ಬಿಹಾರ ಅಭಿವೃದ್ಧಿಗೆ ವಿಶೇಷ ಪ್ಯಾಕೇಜ್ ಅನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಬಳಿ ಕೇಳ್ತಿರ್ತಕ್ಕಂಥದ್ದು. ಹಾಗಾಗಿ ಇದು ಅನುಕೂಲ ಆಗುತ್ತೆ ಎಂಬ ಕಾರಣಕ್ಕಾಗಿ ಜೆಡಿಯು ನಾಯಕ ನಿತೀಶ್ ಕುಮಾರ್ ಕೂಡ ಕೃಷಿ ಖಾತೆಗೆ ಬೇಡಿಕೆಯನ್ನು ಇಟ್ಟಿರ್ತಕ್ಕಂಥದ್ದು. ಆದರೆ ಅಂತಿಮವಾಗಿ ಸದ್ಯಕ್ಕೆ ಕರ್ನಾಟಕದಿಂದ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಬಹುತೇಕ ಕೃಷಿ ಖಾತೆ ಲಭಿಸುವ ಸಾಧ್ಯತೆ ಇದೆ ಅಂತೇಳಿ ಪ್ರಧಾನಿ ಕಚೇರಿಯ ಆಪ್ತ ಮೂಲಗಳು ಹೇಳುವಂಥದ್ದು. ಈ ನಡುವೆ ಕಳೆದ ಅವಧಿಯಲ್ಲಿ ಕೂಡ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂತಹ ನಿರ್ಮಲಾ ಸೀತಾರಾಮನ್ ಅವರನ್ನು ಕೂಡ ಈ ಬಾರಿ ಸಚಿವ ಸಂಪುಟಕ್ಕೆ ತೆಗೆದುಕೊಂಡಿರತಕ್ಕಂಥದ್ದು. ಆ ಮುಖಾಂತರ ಹಣಕಾಸು ಖಾತೆಯನ್ನು ನಿರ್ವಹಿಸಿದ್ದಂತಹ ನಿರ್ಮಲಾ ಸೀತಾರಾಮನ್ ಅವರಿಗೆ ಮತ್ತೆ ಹಣಕಾಸು ಖಾತೆಯನ್ನು ಕೊಡುವುದು ಬಹುತೇಕ ನಿಚ್ಚಳ ಆಗಿರತಕ್ಕಂಥದ್ದು. ಅಲ್ಲದೆ ಪ್ರಮುಖವಾಗಿ ಭಾರತೀಯ ಜನತಾ ಪಕ್ಷದ ಮನೆಮಗ ಅಂತೇಳಿ ಕರೆಸಿಕೊಳ್ತಕ್ಕಂಥ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೆ ಅವರಿಗೆ ಕಲ್ಲಿದ್ದಲು ಮತ್ತು ಸಂಸದೀಯ ವ್ಯವಹಾರಗಳ ಖಾತೆ ಸಿಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಆದರೆ ಮಧ್ಯಪ್ರದೇಶದ 3 ಬಾರಿ ಮುಖ್ಯಮಂತ್ರಿ ಆಗಿದ್ದಂತಹ ಶಿವರಾಜ್ ಸಿಂಗ್ ಚೌಹಾಣ್ ಕೂಡ ಸಂಪುಟಕ್ಕೆ ಸೇರ್ಪಡಾಗಿದ್ದರಿಂದ ಸಂಸದೀಯ ವ್ಯವಹಾರಗಳ ಖಾತೆ ಎಲ್ಲೊಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ಗೆ ಸಿಗುವ ಸಾಧ್ಯತೆ ಇದೆ ಅನ್ನೋ ಮಾತು ಕೂಡ ಕೇಳಿಬರ್ತಿರುವಂಥದ್ದು. ಆದರೆ ಮೋದಿ ಸಂಪುಟದಲ್ಲಿ ಈ ಬಾರಿ ಕೂಡ ಉತ್ತಮವಾದ ಖಾತೆಯನ್ನ ಪ್ರಹ್ಲಾದ್ ಜೋಶಿ ಅವರು ಪಡೆಯುವುದು ಖಚಿತ ಅಂತ ಹೇಳಲಾಗ್ತಿದೆ. ಇನ್ನು ಉಳಿದಂತೆ ಶೋಭಾ ಕರಂದ್ಲಾಜೆ ಮತ್ತು ವಿ ಸೋಮಣ್ಣರವರಿಗೆ ರಾಜ್ಯ ಖಾತೆ ಸಿಗುವ ಸಾಧ್ಯತೆ ಇರತಕ್ಕಂಥದ್ದು. ಹಾಗಾಗಿ 5 ವರಲ್ಲಿ ಪ್ರಮುಖವಾಗಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಪ್ರಹ್ಲಾದ್ ಜೋಶಿ ಹಾಗೂ ನಿರ್ಮಲಾ ಸೀತಾರಾಮನ್ರವರಿಗೆ ಸಂಪುಟ ದರ್ಜೆಯ ಸಚಿವರಾಗಿ ಮತ್ತು ಸಂಪುಟ ದರ್ಜೆಯ ಸಚಿವರಾಗಿ ಮತ್ತು ಪ್ರಮುಖ ಖಾತೆಗಳು ಕೂಡ ಅವರಿಗೆ ಲಭಿಸಲಿರತಕ್ಕಂಥದ್ದು. ಈ ಎಲ್ಲದರ ನಡುವೆ ಪ್ರಮುಖವಾಗಿ ಈಗಾಗಲೇ ಮಿತ್ರ ಪಕ್ಷಗಳು ಕೂಡ ಪ್ರಮುಖ ಖಾತೆಗಳಿಗೆ ಬೇಡಿಕೆ ಇಟ್ಟಿದ್ರು ಕೂಡ ಭಾರತೀಯ ಜನತಾ ಪಕ್ಷ ಹಣಕಾಸು, ರಕ್ಷಣೆ, ಸಹಕಾರ, ಗೃಹ, ಐಟಿ ಬಿಟಿ, ಶಿಕ್ಷಣ ಇಂಥ ಮಹತ್ತರವಾದ ಖಾತೆಗಳನ್ನು ತನ್ನ ಬಳಿ ಇಟ್ಕೊಳ್ಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂಥದ್ದು. ಇನ್ನು ರೈಲ್ವೆ ಖಾತೆಗೆ ನಿತೀಶ್ ಕುಮಾರ್ ಅವರು ಬೇಡಿಕೆ ಇಟ್ಟಿದ್ರೆ, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆಗೆ ಚಂದ್ರಬಾಬು ನಾಯ್ಡು ಕೂಡ ಬೇಡಿಕೆ ಇಟ್ಟಿರತಕ್ಕಂಥದ್ದು. ಅಲ್ಲದೆ ಸ್ಪೀಕರ್ ಯಾರಾಗಬೇಕೆಂಬುದು ಕೂಡ ಇನ್ನೂ ಕೂಡ ಜಿಜ್ಞಾಸೆಯಲ್ಲಿ ಇರತಕ್ಕಂಥದ್ದು. ಒಟ್ಟಾರೆ ಕರ್ನಾಟಕದಿಂದ 5 ಮಂತ್ರಿಗಳಾಗ್ತಿರ್ತಕ್ಕಂಥ
ಸಿಕ್ಕಿರತಕ್ಕಂಥ ಅದರಲ್ಲಿ ಇಬ್ಬರಿಗೆ ರಾಜ್ಯ ಖಾತೆ ಸಿಕ್ಕಿದ್ರೆ ಉಳಿದಂತ ಮೂವರಿಗೆ ಪ್ರಮುಖವಾಗಿ ಕೇಂದ್ರ ಖಾತೆಗಳು ಸಿಗುವಂತದ್ದು. ಒಟ್ಟಾರೆ ಸಚಿವ ಸ್ಥಾನಕ್ಕಾಗಿ ಅಂದ್ರೆ ಇದುವರೆಗೂ ಲಾಬಿ ನಡೆಯಿತು, ಆದ್ರೆ ಈಗ ಖಾತೆಗಳಿಗಾಗಿ ತನ್ನದೇ ಆದ ಲಾಬಿ ಕೂಡ ಆರಂಭವಾಗಿರುವಂತದ್ದು. ನವಿತಾ, ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.